ಹಲೋ ಸ್ಟೂಡೆಂಟ್ಸ್ ಅಂಡ್ ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ಈ ವಿಡಿಯೋದಲ್ಲಿ ನಾವು ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಇಂದ ಏನೇನು ಇಂಪಾರ್ಟೆಂಟ್ ಕ್ವಶನ್ ಲಾಸ್ಟ್ 3 years ಅಲ್ಲಿ ಬಂದಿತ್ತು, ಅದಕ್ಕೆಷ್ಟು ವೇಟೇಜ್ ಇತ್ತು, ಮತ್ತೆ ಡಿಲಿಟೆಡ್ ಪೋರ್ಷನ್ ಏನು, ಮತ್ತು ಈ ವರ್ಷದ ಮಾಡೆಲ್ ಪೇಪರಲ್ಲಿ ಎಷ್ಟು ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ, ಇದಕ್ಕೆ ಏನೇನು ಥರದ ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ಬೋದು, ಮತ್ತು ಮಸ್ಟ್ ರೀಡ್ ಟಾಪಿಕ್ಸ್ನ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. 2020ಲಿ 8 marks ಬಂದಿತ್ತು ಈ ಚಾಪ್ಟ್ರಿಂದ. ಡ್ರಾ ದ ಲಾಜಿಕ್ ಸಿಂಬಲ್ ಆಫ್ ನಾರ್ ಗೇಟ್, 1 mark. ಸುಮ್ಮನೆ ಲಾಜಿಕ್ ಗೇಟ್ ಸಿಂಬಲ್ ಬರೆದ್ರೆ ಆಗೋಯ್ತು. ಗಿವ್ 3 differences ಬಿಟ್ವೀನ್ ಇಂಟ್ರೆನ್ಸಿಕ್ ಆ್ಯಂಡ್ ಎಕ್ಸ್ಟ್ರೆನ್ಸಿಕ್ ಸೆಮಿಕಂಡಕ್ಟರ್ಸ್ ಅಂತ 2 marksಗೆ ಕೇಳಿದರು. ಯೂಶಲಿ ಬರೀ 2 differences ಕೇಳಬೇಕಿತ್ತು, ಇಲ್ಲೇನೋ 3 ಅಂತ ಕೇಳಿದ್ದಾರೆ. ಸೊ 2 marksಗೆ ಕೇಳಿದ್ದಾರೆ. ವಾಟ್ ಇಸ್ ರೆಕ್ಟಿಫಿಕೇಶನ್? ಎಕ್ಸ್ಪ್ಲೈನ್ ದ ವರ್ಕಿಂಗ್ ಆಫ್ ಅ ಜಂಕ್ಷನ್ ಡಯೋಡ್ ಆಸ್ ಎ ಹಾಫ್ ವೇವ್ ರೆಕ್ಟಿಫೈಯರ್. ಡ್ರಾ ದ ಇನ್ಪುಟ್ ಆ್ಯಂಡ್ ಔಟ್ಪುಟ್ ವೇವ್ ಫಾರ್ಮ್ಸ್. ರೆಕ್ಟಿಫಿಕೇಶನ್ ಅಂದರೆ ಏನು ಅಂತ ಬರೆದ್ರೆ 1 marks. ಮತ್ತು ಡಯಾಗ್ರಾಮ್ ಆಫ್ ಅ ಹಾಫ್ ವೇವ್ ರೆಕ್ಟಿಫೈಯರು ಇನ್ಪುಟ್ ಔಟ್ಪುಟ್ ಬರೆದ್ಬಿಟ್ಟು ಹೆಂಗೆ ವರ್ಕ್ ಆಗುತ್ತೆ ಅಂತ ಬರೆದ್ರೆ ಈಸಿಲಿ ಯು ಕ್ಯಾನ್ ಸ್ಕೋರ್ 5 marks ಫ್ರಮ್ ದಿಸ್. ಓಕೆ, ಇದು ಈ ವರ್ಷವೂ ಇದೆ ಸಿಲೆಬಸ್ಸಲ್ಲಿ, ಏನು ಡಿಲೀಟ್ ಆಗಿಲ್ಲ. ಬರೀ ಝೀನರ್ ಡಯೋಡು ಮತ್ತು ಝೀನರ್ ಡಯೋಡ್ ಆಸ್ ಅ ವೋಲ್ಟೇಜ್ ರೆಗ್ಯುಲೇಟರ್ ಮಾತ್ರ ಈ ವರ್ಷದ್ದು ಡಿಲೀಟೆಡ್ ಪೋರ್ಷನಲ್ಲಿ ಇರೋದು. 2019ಅಲ್ಲಿ 10 marks ಕೇಳಿದ್ರು. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಎನ್ ಟೈಪ್ ಆ್ಯಂಡ್ ಪಿ ಟೈಪ್ ಸೆಮಿಕಂಡಕ್ಟರ್ಸ್ ಅಂತ 2 marksಗೆ ಕೇಳಿದ್ರು. ಸೊ ಎನಿ 2 differences ಬಿಟ್ವೀನ್ ಎನ್ ಟೈಪ್ ಆ್ಯಂಡ್ ಪಿ ಟೈಪ್ ಬರೆದಿದ್ರೆ ಈಸಿಲಿ ಸ್ಕೋರ್ ಮಾಡಿರ್ಬೋದಾಗಿತ್ತು. ಎಕ್ಸ್ಪ್ಲೈನ್ ಕಂಡಕ್ಷನ್ ಬ್ಯಾಂಡ್, ವೇಲೆನ್ಸ್ ಬ್ಯಾಂಡ್, ಎನರ್ಜಿ ಗ್ಯಾಪ್ ಇನ್ ಸೆಮಿಕಂಡಕ್ಟರ್ಸ್. ಸೊ ಒಂದೊಂದನ್ನು ಎಕ್ಸ್ಪ್ಲೈನ್ ಮಾಡ್ದಂಗೂ ನಿಮಗೆ ಅಥವಾ ಡಿಫೈನ್ ಮಾಡ್ದಂಗೂ ಯು ವುಡ್ ಹ್ಯಾವ್ ಗಾಟ್ 1 marks. ಸೊ ಟೋಟಲಿ 3 marks. ನೆಕ್ಸ್ಟು NPN ಟ್ರಾನ್ಸಿಸ್ಟರ್ ವಿಚ್ ಇಸ್ ಆಸ್ಡ್ ಫಾರ್ 5 marks. ಈ ವರ್ಷದ್ದು ಇಲ್ಲ ಸಿಲೆಬಸ್ಸಲ್ಲಿ, ಹಾಗಾಗಿ ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗಬೇಡಿ. ಓಕೆ, 2018ಅಲ್ಲಿ 10 marks ಕೇಳಿದ್ರು ಈ ಚಾಪ್ಟ್ರಿಂದ. ವಾಟ್ ಇಸ್ ಡಿಪ್ಲೀಷನ್ ರೀಜನ್ ಇನ್ ದ ಸೆಮಿಕಂಡಕ್ಟರ್ ಡಯೋಡ್? 1 markಗೆ ಡಿಪ್ಲೀಷನ್ ರೀಜನ್ ಅಂದರೆ ಏನು ಅಂತ ಬರೆದ್ರೆ ಆಗೋಯ್ತು. ವಾಟ್ ಇಸ್ ದ ಔಟ್ಪುಟ್ ವೇವ್ ಫಾರ್ಮ್ ಆಫ್ ದ ಕಾಂಬಿನೇಷನ್ ಅಂತಲೂ 1 markಗೆ ಕೇಳಿದ್ರು. ಸಿ, ಒಂದು ಆ್ಯಂಡ್ ಗೇಟು, ಒಂದು ನಾರ್ ಗೇಟು, ಮತ್ತೊಂದು ಆ್ಯಂಡ್ ಗೇಟ್ ಕೊಟ್ಟಿದ್ದಾರೆ. ಔಟ್ಪುಟ್ ಏನಾಗಿರುತ್ತೆ ಅಂತ ಬರೆದ್ರೆ ಆಗೋಯ್ತು, ವಿಚ್ ಇಸ್ ವೆರಿ ಈಸಿ. ರೈಟ್ ಎನಿ 3 differences ಬಿಟ್ವೀನ್ ಎನ್ ಟೈಪ್ ಆ್ಯಂಡ್ ಪಿ ಟೈಪ್ ಸೆಮಿಕಂಡಕ್ಟರ್ಸ್, 3 marks. 3 difference ಬರೆದ್ರೆ 3 marks, ಸಖತ್ ಈಸಿ. ವಾಟ್ ಇಸ್ ರೆಕ್ಟಿಫಿಕೇಶನ್ ಅಂತ ಮತ್ತೆ ಕೇಳಿದ್ದಾರೆ. With suitable circuit, describe the action of a full wave rectifier. Previously half wave kelidru, illi full wave kelidare by drawing input and output waveforms. Input output waveforms nu bariri antane kelidare. Avaru specific agi kelidare new specific agi answer baribeku. So this is for 5 marks. 2021 model paper 1 alli 8 marks kelidare. So idu tumbane important chapter, sakkat easy, jaasti yenu kelode illa question aita. Ond 2 question ne tirgisi marksi kelbekashte, bere option illa avarutra. ರೈಟ್ ಎನಿ 3 differences ಬಿಟ್ವೀನ್ ಎನ್ ಟೈಪ್ ಆ್ಯಂಡ್ ಪಿ ಟೈಪ್ ಸೆಮಿಕಂಡಕ್ಟರ್ಸ್ ಅಂತ 3 marks ಇದು. ಸೊ ಇದು ಫಸ್ಟ್ ಮೈನಲ್ಲ, 3 marks ಕ್ವಶನ್ ಇದು, ಆಯಿತಾ. ಸೊ ನೆಕ್ಸ್ಟ್, ವಿತ್ ದ ಹೆಲ್ಪ್ ಆಫ್ ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ದ ವರ್ಕಿಂಗ್ ಆಫ್ ಅ ಫುಲ್ ವೇವ್ ರೆಕ್ಟಿಫೈಯರ್. ಇಲ್ಲಿ ನೀವು ಇನ್ಪುಟ್ ಔಟ್ಪುಟ್ ವೇವ್ ಫಾರ್ಮ್ ಕೇಳಿಲ್ಲ, ಆದರೂ ಬರ್ದಿರೋದು ತುಂಬಾ ಒಳ್ಳೆಯದು. ಈ ಥರ ಕ್ವಶನ್ ಕೇಳಿದ್ರು ಇನ್ಪುಟ್ ಔಟ್ಪುಟ್ ವೇವ್ ಫಾರ್ಮ್ ಬರೀರಿ, ವರ್ಕಿಂಗು ಬರೆದ್ಬಿಡಿ. ಅದೆಷ್ಟೊತ್ತು, ಹಾರ್ಡ್ಲಿ 30 seconds ಎಕ್ಸ್ಟ್ರಾ ತೊಗೊಳತ್ತಷ್ಟೇ ಅಲ್ವಾ ಬರೀ ಅದಕ್ಕೆ. ಸೊ 5 + 3 = 8 marks ಈಸಿಲಿ ಯು ಕ್ಯಾನ್ ಸ್ಕೋರ್. ಸೊ 2021 ಮಾಡೆಲ್ ಪೇಪರ್ 2 8 marks ಕೇಳಿದ್ದಾರೆ ಈ ಚಾಪ್ಟ್ರಿಂದ. ಸೊ ಡಿಫರೆನ್ಸಸ್ ಬಿಟ್ವೀನ್ ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಆ್ಯಂಡ್ ಸೆಮಿಕಂಡಕ್ಟರ್ಸ್ ಬೇಸ್ಡ್ ಆನ್ ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸ್. ಅಂದರೆ ಈ ಎನರ್ಜಿ ಗ್ಯಾಪು, ವೇಲೆನ್ಸ್ ಬ್ಯಾಂಡು, ಕಂಡಕ್ಷನ್ ಬ್ಯಾಂಡು ಎಲ್ಲೆಲ್ಲಿರುತ್ತೆ ಅದೇ ತಾನೇ ಬ್ಯಾಂಡ್ ಥಿಯರಿ ಅಂತ ಹೇಳಿದ್ರೆ, ಅದನ್ನು ಬೇಸಿಸ್ ಆಗಿ ಇಟ್ಕೊಂಡು ಹೌ ಕ್ಯಾನ್ ಯು ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಆ್ಯಂಡ್ ಸೆಮಿಕಂಡಕ್ಟರ್ಸ್ ಅಂತ ಕ್ವಶನ್ನು. ಓಕೆನಾ, ಸೊ ವಿಚ್ ಇಸ್ ಆಸ್ಕ್ಡ್ ಫಾರ್ 3 marks. ಓಕೆ, ಸೊ ಇದು 3rd main. ವಾಟ್ ಇಸ್ ರೆಕ್ಟಿಫಿಕೇಶನ್? ಅಗೈನ್ ವಾಟ್ ಇಸ್ ರೆಕ್ಟಿಫಿಕೇಶನ್ ಅಂತ 1 mark. ವಿತ್ ಅ ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ದ ವರ್ಕಿಂಗ್ ಆಫ್ ಅ ಹಾಫ್ ವೇವ್ ರೆಕ್ಟಿಫೈಯರ್. ಸೊ ಇದು 2 ಹಾಫ್ ವೇವ್ ಫುಲ್ ವೇವ್ ರೆಕ್ಟಿಫೈಯರ್ಸು 99% ಬರುತ್ತೆ ಈ ವರ್ಷ, ಇದು ಕನ್ಫರ್ಮ್. ಯಾಕಂದರೆ ವೆಯ್ಟೇಜ್ ಜಾಸ್ತಿ ಇದೆ ಚಾಪ್ಟ್ರಿಂದ. ದೊಡ್ಡ ಕ್ವಶನ್ ಕೊಡೋದು ಅಂತ ಆದರೆ ಒಂದಾ ಬೇಸ್ಡ್ ಆನ್ ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸ್ ಆಗಿರಬೇಕು, ಅಥವಾ ಫುಲ್ ವೇವ್ ಅಥವಾ ಹಾಫ್ ವೇವ್ ರೆಕ್ಟಿಫೈಯರ್ ಆಗಿರಬೇಕು. ಬೇರೆ ಆಪ್ಷನ್ಸ್ ಇಲ್ಲ ಅವ್ರ ಹತ್ರ. ಓಕೆ, ಸೊ ಇವಾಗ ಮಸ್ಟ್ ರೀಡ್ ಟಾಪಿಕ್ಸ್ನ ನಾವು ಡಿಸ್ಕಸ್ ಮಾಡೋಣ. ಬೇಸ್ಡ್ ಆನ್ ಬ್ಯಾಂಡ್ ಥಿಯರಿ, ಡಿಫ್ರೆನ್ಸ್ ಬಿಟ್ವೀನ್ ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಆ್ಯಂಡ್ ಸೆಮಿಕಂಡಕ್ಟರ್ಸ್. ಇವಾಗ ಡಿಸ್ಕಸ್ ಮಾಡಿದ್ನಲ್ಲ, ಅದು ತುಂಬಾ ಇಂಪಾರ್ಟೆಂಟು, ಓದ್ಕೊಳ್ಳೋದನ್ನು ಮರಿಬೇಡಿ. ಡೆಫಿನೇಷನ್ ಯಾವ್ಯಾವ ಥರದ್ದು ಕೇಳ್ಬೋದು ಈ ಚಾಪ್ಟ್ರಲ್ಲಿ ಅಂದರೆ, ಡಿಫೈನ್ ವೇಲೆನ್ಸ್ ಬ್ಯಾಂಡ್, ಡಿಫೈನ್ ಕಂಡಕ್ಷನ್ ಬ್ಯಾಂಡ್, ಡಿಫೈನ್ ಎನರ್ಜಿ ಗ್ಯಾಪ್, ಇವೆಲ್ಲ 1 mark ಕ್ವಶನ್ನು, ಆಯಿತಾ. ಡಿಫ್ರೆನ್ಸಸ್ ಬಿಟ್ವೀನ್ ಇಂಟ್ರಿನ್ಸಿಕ್ ಆ್ಯಂಡ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್, ಇದು ತುಂಬಾ ಇಂಪಾರ್ಟೆಂಟು, ಆಯಿತಾ. ಸಿಮಿಲರ್ಲಿ ಡಿಫ್ರೆನ್ಸಸ್ ಬಿಟ್ವೀನ್ ಎನ್ ಟೈಪ್ ಆ್ಯಂಡ್ ಪಿ ಟೈಪ್ ಸೆಮಿಕಂಡಕ್ಟರ್ಸು. ಇವಾಗ ಡಿಫ್ರೆನ್ಸಸ್ ಕೇಳಿದ್ರೆ ಇದು 2ರಲ್ಲಿ ಒಂದು ಡಿಫ್ರೆನ್ಸಸ್ಸು 3 marksಗೆ ಕೇಳೋ ಸಾಧ್ಯತೆಗಳು ಜಾಸ್ತಿ ತುಂಬಾ. 8 marks ಇರೋದ್ರಿಂದ ಚಾಪ್ಟರ್ ವೆಯ್ಟೇಜು 3 marksಗೆ ಈ ಥರದ್ದು ಕೇಳಿಬಿಟ್ಟು, ಅಥವಾ 8 to 10 marks ಆಗೋಯ್ತಪ್ಪ ಇನ್ ಕೇಸ್ ದೇರ್ ಈಸ್ ಅ ಫ್ಲಕ್ಚುಯೇಷನ್ ಇನ್ ದ ವೆಯ್ಟೇಜ್ ಅಂತಾದರೆ 3 marksಗೆ ಇದನ್ನು ಕೇಳಿ, 5 marksಗೆ ಫುಲ್ ವೇವ್ ಅಥವಾ ಹಾಫ್ ವೇವ್ ರೆಕ್ಟಿಫೈಯರ್ ಕೇಳಿ, ಮತ್ತು ಇನ್ನೊಂದು 1 to 2 marks ಡಿಫೈನ್ ಅಂತ ಕೇಳಿದ್ರೆ ಆಗೋಯ್ತಲ್ಲ ವೆಯ್ಟೇಜು ಅಲ್ವಾ. ಸೊ ನೆಕ್ಸ್ಟು definition of depletion region of a pn junction diode. Idu avagale helidnalla depletion region anta. So idu important bari definition galaste. 5 marks question anta bandaga idralli what is rectification with the help of a neat diagram, what is a half wave rectifier with input and output waveform anta nadru kelabodu athava full wave rectifier with input and output waveform antanu kelirbodu. So half wave full wave ಎರಡು ಕಲ್ತ್ಕೊಂಡ್ಬಿಟ್ರೆ ಒಂದು ಕ್ವಶನ್ ಈ ವರ್ಷನೂ ಪಕ್ಕ. ಯಾಕೆಂದರೆ ಎಲ್ಲ ಮಾಡೆಲ್ ಪೇಪರ್ಲು ಅದೇ ಇರೋದು, ಪಿ ವಿ ಆರ್ ಸಿ ಇರಲ್ಲೂ ಅದೇ ಇರೋದು, ಆ ವೆಯ್ಟೇಜ್ ಮಾತ್ರ ಜಾಸ್ತಿ ಇದೆ, ಡಿಲಿಟೆಡ್ ಪೋರ್ಷನ್ಸ್ ಇರೋದ್ರಿಂದ ಈ ಥರದ ಕ್ವಶನ್ನೇ ಕೇಳ್ತಾರೆ ಆಯಿತಾ. ಇದು ಕಲ್ತ್ಕೊಳ್ಳಿರಿ. ಬೇಸಿಕ್ ಲಾಜಿಕ್ ಗೇಟ್ಸು, ಆ್ಯಂಡ್ ಗೇಟು, ಆರ್ ಗೇಟು, ನಾಟ್ ಗೇಟು, ನ್ಯಾಂಡು ನಾರು, ಇನ್ಪುಟ್ ಕೊಟ್ಟರೆ ಔಟ್ಪುಟ್ ಏನಾಗಿರುತ್ತೆ, ಸೊ ಕಾಂಬಿನೇಷನಲ್ಲಿ ಕನೆಕ್ಟ್ ಮಾಡಿದ್ರೆ ಔಟ್ಪುಟ್ ಬರೆಯೋದು ಎಷ್ಟು ಈಸಿ, ಓಕೆನಾ. ಸೊ ಈ ಚಾಪ್ಟರ್ನ ಓದಿ. ಇಲ್ಲಿಗೆ 14 ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ನ ನಾನು ಡಿಸ್ಕಸ್ ಮಾಡಾಗಿದೆ. ಪ್ಲೇಲಿಸ್ಟಲ್ಲಿ ಎಲ್ಲದೂ 1 by 1 ಹಾಕಿರ್ತೀನಿ. ನಿಮಗೆ ಓದೋದಕ್ಕೆ ಯಾವ್ಯಾವ ಚಾಪ್ಟರ್ ಓದಿಲ್ವೋ ಅದನ್ನು ಅಟ್ಲೀಸ್ಟ್ ಮಸ್ಟ್ ರೀಡ್ ಟಾಪಿಕ್ಸ್ನ ಓದಿದ್ರೆ ನಿಮಗೆ ಮೋಸ್ಟ್ ಆಫ್ ದ ಕ್ವಶನ್ಸ್ನ ನೀವು ಅಟೆಂಡ್ ಮಾಡಲೇಬೋದು ನಿಮ್ಮ ಫೈನಲ್ ಎಕ್ಸಾಮಲ್ಲಿ. ಓಕೆ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫೈನಲ್ ಎಕ್ಸಾಮ್ಸ್. ಚೆನ್ನಾಗಿ ಓದ್ಕೊಳ್ಳಿ. That's it for this video, guys. If you like my efforts, please do like, share, comment and subscribe. This is your teacher Naga Barana signing off with a smile. I will meet you guys in the next video. Till then, bye.